ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಪ್ರತಿ ವರ್ಷ ಆಯೋಜನೆಗೊಳ್ಳುತ್ತಿರುವ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳವು ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸುತ್ತಾ ಬಂದಿದೆ. ಇದೀಗ 10ನೇ ಆವೃತ್ತಿಯ ಉದ್ಯೋಗ ಮೇಳವು ಜುಲೈ 6 ಮತ್ತು 7ರಂದು ನಡೆಯಲಿದ್ದು ಸುಮಾರು 200ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿವೆ ಎಂದು ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ.ಎಂ.ಮೋಹನ್ ಆಳ್ವಾ ತಿಳಿಸಿದರು. ಈ ಬಗ್ಗೆ ಮೂಡುಬಿದ್ರಿಯ ಆಳ್ವಾಸ್ ವಿದ್ಯಾಕಿರಿಯ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಆಳ್ವಾಸ್ ಕಾಲೇಜಿನ ಸುಂದರಿ ಆನಂದ ಆಳುವ ಆವರಣದಲ್ಲಿ ಉದ್ಘಾಟನೆಗೊಳ್ಳಲಿದೆ. ಇದೇ ಸಂದರ್ಭದಲ್ಲಿ ಐಟಿಸಿ ಲಿಮಿಟೆಡ್ನ ಸೀನಿಯರ್ ಮ್ಯಾನೇಜರ್ ಎಚ್ಆರ್ ಶ್ರೀನಿವಾಸ ರೈ, ಎಂಫಸಿಸ್ ಕಂಪನಿಯ ಸೀನಿಯರ್ ಮ್ಯಾನೇಜರ್ ಎಚ್ಆರ್ ವಿದ್ಯಾರಣ್ಯ ಕೊಲ್ಲಿಪಾಲ್, ಯುಎಇ ಎಕ್ಸ್ಚೇಂಜ್ನ ಎಚ್ಆರ್ ಗಣೇಶ್ ಪ್ರಸಾದ್ ಮೂಡುಬಿದ್ರೆ ಅವರನ್ನು ಸನ್ಮಾನಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಪ್ರತಿ ವರ್ಷ ಆಯೋಜನೆಗೊಳ್ಳುತ್ತಿರುವಂತಹ ಪ್ರಗತಿ ಉದ್ಯೋಗ ಮೇಳ ಸಾವಿರಾರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ನಾವು ಕಲ್ಪಿಸಿಕೊಟ್ಟದ್ದು. ಇದು ಕೇವಲ ನಗರದ ಪ್ರದೇಶಕ್ಕೆ ಮಾತ್ರ ಅಲ್ಲ, ಗ್ರಾಮೀಣ ಪ್ರದೇಶ ಭಾಗದ ಉದ್ಯೋಗ ಆಸಕ್ತರಿಗೂ ಬಹಳಷ್ಟು ಅವಕಾಶ ಕೊಟ್ಟು ಬಂದದ್ದು. 10ನೇ ವರ್ಷದ ಪ್ರಗತಿ ಉದ್ಯೋಗ ಮೇಳದಲ್ಲಿ ಇದು ಈ ಸಲ ಜುಲೈ 6ರಂದು ಬೆಳಿಗ್ಗೆ 9:30 ಗಂಟೆಗೆ ಮೂಡುಬಿದ್ರೆ ವಿದ್ಯಾರ್ಥಿಯ ನಮ್ಮ ಆಳ್ವಾಸ್ ಕಾಲೇಜಿನ ಸುಂದರಿ ಆನಂದ ಆಳುವ ಆವರಣದಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಶ್ರೀ ಶಶಿಕಾಂತ್ ಸೆಂಥಿಲ್ ಉದ್ಯೋಗ ಮೇಳವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಒಂದು ಬೆಂಗಾವಲಾಗಿದ್ದಂಥ ITC ಲಿಮಿಟೆಡ್ನ ಸೀನಿಯರ್ ಮ್ಯಾನೇಜರ್ HR ಶ್ರೀನಿವಾಸ ರೈ ಅವರನ್ನು, ಎಂಫಸಿಸ್ ಕಂಪನಿಯ ಸೀನಿಯರ್ ಮ್ಯಾನೇಜರ್ HR ವಿದ್ಯಾರಣ್ಯ ಕೊಲ್ಲಿಪಾಲರನ್ನು, UAE ಎಕ್ಸ್ಚೇಂಜಿನ HR ಗಣೇಶ್ ಪ್ರಸಾದ್ ಮೂಡುಬಿದ್ರೆ ಇವರನ್ನು ನಾವು ವಿಶೇಷವಾಗಿ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ವಿಫುಲ ಉದ್ಯೋಗ